ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘ ಮತ್ತು ತಾಲೂಕು ಕಾಡುಗೊಲ್ಲರ ಸಂಘ ಹೊಸದುರ್ಗ ಘಟಕದ ವತಿಯಿಂದ ಅಟ್ಟಿ ಅರಿವು ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ತಿಮ್ಮಪ್ಪನ ಹಟ್ಟಿ, ಅಗಸರಹಳ್ಳಿ, ಈರಣ್ಣನ ಹಟ್ಟಿ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 18/1/2023 ಹೊಸ ತಿಮ್ಮಪ್ಪನ ಹಟ್ಟಿಯಲ್ಲಿ ನಡೆಸಲಾಯಿತು. ಕಾಡುಗೊಲ್ಲರ ನಡೆ ಇಷ್ಟಿಯ ಕಡೆ ಎಂಬ ಘೋಷ ವಾಕ್ಯದ ಅಡಿ ಅಟ್ಟಿ ಅರಿವು ಕಾರ್ಯಕ್ರಮದಲ್ಲಿ ರಾಜ್ಯ ಅಧ್ಯಕ್ಷರಾದ ರಾಜಣ್ಣ, ರಾಜ್ಯ ಗೌರವ ಅಧ್ಯಕ್ಷರಾದ ಮೀಸೆ ಮಾಲಿಂಗಪ್ಪ, ಮಾಜಿ ಶಾಸಕರಾದ ಎವಿ ಉಮಾಪತಿ, ವಿಶ್ರಾಂತ ಜಂಟಿ ನಿರ್ದೇಶಕರಾದ ಕೆ ರಾಮೇಶ್ವರಪ್ಪ, ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಎ ಮುರಳಿ, ಮುಖಂಡರಾದ ಸಿದ್ದೇಶ್ ಮುಂತಾದ ಅತಿಥಿ ಗಣ್ಯರು, ಗ್ರಾಮಸ್ಥರು, ಸಮಸ್ತ ಕಾಡುಗೊಲ್ಲ ಕುಲ ಬಾಂಧವರು ಭಾಗಿಯಾಗಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಒಂದು ಮೀಸಲಾತಿ ಅನ್ನಬೇಕು. ಯಾಕೆ ಅಂದ್ರೆ ನಾವು ಕೇವಲ ಎಲ್ಲ ವಿದ್ಯಾವಂತರ ಮಕ್ಕಳಲ್ಲ, ನಮ್ಮ ರಾಮೇಶ್ವರಪ್ಪನವರಂತೆ ಎಲ್ಲರೂ ಕೂಡ ಬುದ್ಧಿವಂತರಲ್ಲ. ನಾವು ಮೂರು ಹಂತಗಳಲ್ಲಿ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡಿ ಕಳಿಸಬೇಕಾಗುತ್ತೆ. ಎಷ್ಟು ಹಂತಗಳಲ್ಲಿ? ಮೂರು ಹಂತಗಳಲ್ಲಿ ಪ್ರಮೋಟ್ ಮಾಡಿ ಕಳಿಸಬೇಕಾಗುತ್ತೆ. ಮೊದಲನೇ ಹಂತದಲ್ಲಿ ಬುದ್ಧಿವಂತರಾಗದೇ ಇರತಕ್ಕಂತ ವಿದ್ಯಾರ್ಥಿಗಳು, ಎರಡನೇ ಹಂತದಲ್ಲಿ ಅವರು ಬುದ್ಧಿವಂತರ ಆಗ್ತಾರೆ, ಅವರಿಗೆ ನಾವು ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂದಾಗ ಒಂದು ಇಂಜಿನಿಯರಿಂಗ್ ಶಿಕ್ಷಣನೋ, ಒಂದು ಕೆಎಎಸ್ ಶಿಕ್ಷಣನೋ, ಅಥವಾ ಇನ್ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಕ್ಕಂತ ಶಿಕ್ಷಣವನ್ನ ಕೊಡಬೇಕು ಅಂದ್ರೆ ಅದು ಮೀಸಲಾತಿಯನ್ನ ಕೊಡಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನ ಹೊಂದಿ ನೌಕರಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಎರಡೆರಡೇ ವಿಚಾರ ಮಾತಾಡೋದು. ಎರಡನೇದಾಗಿ ನಮ್ಮ ಶಾಸಕರು ಮೀಸಲಾತಿ ರಾಜಕೀಯಕ್ಕೆ ಅವರ ಪ್ರಭಾವ ಅವರ ಶಕ್ತಿ ಇದ್ರೆ ಬೆಳ್ಕೊಳ್ತಾರೆ ಅಂತ ಹೇಳಿದ್ರು. ನಿಜವಾಗೂ ಕೂಡ ನಮ್ಮ ಎವಿ ಉಮಾಪತಿ ಅವರು ಒಂದು ಬೆಳೆದಿರ್ತಕ್ಕಂತ ಆಲದ ಮರ, ಅವ್ರು ಎಲ್ಲಿ ನಿಂತ್ಕೊಂಡ್ರು ಅವ್ರಿಗೆ ಹೆಸರಿದೆ. ಆದ್ರೆ ನಾವು ನೀವೆಲ್ಲರೂ ಟೊಮೆಟೊ ಗಿಡಗಳಿದ್ದಂಗೆ ನಾವು ಏನ್ ಮಾಡ್ತಾರೆ, ಹಿಂಗೆ ತುಳಿದ್ರೆ ನಾವು ಅಪ್ಪಚ್ಚಿ ಆಗೋಗ್ತೀವಿ. ನಾವು ಆಲದ ಮರದ ಮೇಲೆ ಹತ್ತಬೇಕು ಅಂದಾಗ ನಮಗೆ ಬಿಳುಲಿನ ಸಹಾಯ ಬೇಕು. ಬಿಳುವಿನ ಸಹಾಯ ಬೇಕು ಅಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಮೀಸಲಾತಿಯನ್ನ ತೆಗೆದುಕೋಬೇಕಾಗತ್ತೆ. ಮೀಸಲಾತಿಯನ್ನ ಕೊಟ್ಟಾಗ ನಮ್ಮಲ್ಲಿ ಇರ್ತಕ್ಕಂತ ಬಡ ರೈತನ ಮಗನು ಕೂಡ ಒಂದು ಉತ್ತಮ ಸ್ಥಾನವನ್ನ ಹೊಂದಲಿಕ್ಕೆ ಸಾಧ್ಯ ಆಗತ್ತೆ. ಅತ್ಯಂತ ಹಿಂದುಳಿದ ಬುಡಕಟ್ಟು ಸಮುದಾಯವೆಂದರೆ ಅದು ಕಾಡುಗೊಲ್ಲ ಸಮುದಾಯವಾಗಿದ್ದು, ಈ ಸಮುದಾಯವನ್ನು ಒಟ್ಟುಗೂಡಿಸಿ ಇದರ ಸರ್ವತೋಮುಖ ಅಭಿವೃದ್ಧಿಗೆ ಎಸ್ಟಿ ಮೀಸಲಾತಿಯನ್ನು ನೀಡಬೇಕಾಗಿ ಸರ್ಕಾರ ಗಮನವಹಿಸುವಂತೆ ಅಟ್ಟಿ ಅರಿವು ಕಾರ್ಯಕ್ರಮದ ಮೂಲಕ ತಿಳಿಸಲಾಗಿದೆ. ನಮ್ಮ ಬುಡಕಟ್ಟು ಯಾವ ರೀತಿ ಇಂದಿನಿಂದ ನಮ್ಮ ಸಮುದಾಯ ಏಳಿಗೆಗಾಗಿ ಯಾವ ರೀತಿ ಅನಾನುಕೂಲಕ್ಕೆ ಒಳಪಟ್ಟಿದ್ದೇವೆ. ಈ ಗುಡಿಸಲು ಶಿಕ್ಷಣ ಇಲ್ಲದಲೆ, ಶೈಕ್ಷಣ ಇಲ್ಲದಲೆ ಆರ್ಥಿಕವಾಗಿ ಯಾರು ಅಭಿವೃದ್ಧಿ ಹೊಂದಿ ಕಾಡುಗೊಲ್ಲರಾದ ಕಾಡು ಮನುಷ್ಯರು ಯಾವ ರೂಪದಲ್ಲಿದ್ದರೋ ಅದೇ ರೀತಿ ಕಾಡುಗೊಲ್ಲರಾಗಿ ಹಿಂದುಳಿದಿರತಕ್ಕಂಥ ಸಮುದಾಯವಾಗಿದೆ. ಆದ್ದರಿಂದ ಈ ಹೊಸದುರ್ಗ ತಾಲೂಕಿನಲ್ಲಿ 54 ಗೊಲ್ಲರಟ್ಟಿಗಳನ್ನು ಸಂಘಟನೆ ಮಾಡಿ, 50 ಗೊಲ್ಲರಟ್ಟಿಗಳನ್ನು ಸಂಘಟನೆ ಮಾಡಿ 54ನೇದಾಗಿ ಈ 4 ಗೊಲ್ಲರಟ್ಟಿಯಲ್ಲಿ ಇವತ್ತು ಸಮಾವೇಶ ಇಟ್ಟಿದ್ರೆ, ಆದ್ದರಿಂದ ನಮ್ಮ ಹಿರಿಯ ಮುಖಂಡರು ಆದ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಮಾಗಡಿ ಗೊಲ್ಲರಟ್ಟಿಯಿಂದ ರಾಜಣ್ಣರ ನೇತೃತ್ವದಲ್ಲಿ ಈ ಅಟ್ಟಿ ಅರಿವು ಕಾರ್ಯಕ್ರಮಕ್ಕೆ ಹೊಸ ತಿಮ್ಮಪ್ಪನ ಹಟ್ಟಿಯಲ್ಲಿ ಕರೆಸಿದ ಪ್ರಯುಕ್ತ ನಮ್ಮ ಬುಡಕಟ್ಟನ್ನು ಎಷ್ಟಿಗೆ ಸೇರ್ಪಡೆ ಮಾಡೇ ಮಾಡ್ತಾರೆ. ಈ ನಮ್ಮ ಹೋರಾಟ ಸರ್ಕಾರಕ್ಕೆ ಮುಟ್ಟಿಸುತ್ತೆ. ಅವರೇನಾದರೂ ಸರ್ಕಾರಗಳು ನಮ್ಮ ಬೇಡಿಕೆ ಆಸೆ ಇವ್ಯಾವನ್ನು ಈಡೇರಿಸದೇ ಇದ್ದಲ್ಲಿ ಯಾವ ಸರ್ಕಾರನೇ ಆಗಲಿ, ಈಗಿರೋ ಸರ್ಕಾರ ಇರ್ಬೋದು, ಮುಂದೆ ಬರೋ ಸರ್ಕಾರವಾದು, ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ
ಎಲ್ಲ 40 ಗೊಲ್ರೇಟಿಲು 54 ಗೊಲ್ರೇಟಿಲು ಅರಿವು ಮೂಡಿಸಿ ಇನ್ನು ಮುಂದಿನ ಹೋರಾಟ ಕಳವರಳ್ಳಿ ಜುಂಜಪ್ಪನ ದೇವಸ್ಥಾನದ ಕರ್ನಾಟಕ ವಿಧಾನಸಭೆಯವರಿಗೆ ಹೋರಾಟ ಮಾಡಬೇಕಂತ. ನಮ್ಮ ನಾಲ್ಕು ಅಂಶಗಳು, ಒಂದು ಮಹಿಳೆಯರಿಗೆ ಮಾರ್ಗದರ್ಶನ ಮಾಡೋದು, ಯುವಕರಿಗೆ ಉತ್ಸಾಹ ತುಂಬೋದು, ಯುವಕರಿಗೆ ಉತ್ಸಾಹ ಮತ್ತು ಎಸ್ಟಿ ಹೋರಾಟದ ಬಗ್ಗೆ ತಿಳುವಳಿಕೆ. ನಾವು ಎಲ್ಲಿದ್ದೀವಿ, ಬೇರೆ ಜನಾಂಗ ಎಲ್ಲಿದೆ, ಅವರೆಲ್ಲ ಆಗಲೇ ಏರೋಪ್ಲೇನ್ ತಿರುಗಾಡ್ತಾ ಇದ್ದಾರೆ, ನಾವಿನ್ನೂ ಕಾಲ್ನಡಿಗೆಯಲ್ಲಿ ಇದ್ದೀವಿ, ನಾವಿನ್ನೂ ಕುರಿ ಕಾಯ್ತಾ ಇದ್ದೀವಿ, ದನ ಕಾಯ್ತಾ ಇದ್ದೀವಿ, ನಮ್ಮಲ್ಲಿ ಯಾರು ಕೂಡ ತಿಳುವಳಿಕೆ ಇಲ್ಲ. 40 ವರ್ಷದಿಂದ 75 ವರ್ಷದಿಂದ ಸುಮಾರು 34 ತಾಲೂಕಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ಮತವನ್ನು ಹೊಂದಿರತಕ್ಕಂತ ಪಾವಗಡ, ಚಳ್ಳಕೆರೆ, ಹೊಸದುರ್ಗ, ಹಿರಿಯೂರು, ಕೊರಟಗೆರೆ, ಮಧುಗಿರಿ, ಆ ಎಲ್ಲ ಶಿರಾ, ಚಿಕ್ಕನಹಳ್ಳಿ, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವೇ ನಿಂತು ಗೆಲ್ಬೋದು ಸ್ವಾಮಿ, ನಾವೇ ಎಲೆಕ್ಷನ್ ನಿಂತು ಗೆಲ್ಬೋದು ಅಂತವನ್ನ 75 ವರ್ಷಗಳ ಕಾಲ ಅಡೆ ಇಟ್ಕೊಂಡಿದ್ದಾರೆ, ಇಟ್ಕೊಂಡು ನಮ್ಮನ್ನು ಓಟ್ ಹಾಕ್ತಕ್ಕಂಥ ಯಂತ್ರವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಸ್ಟಿ ಹೋರಾಟಕ್ಕೆ ಧುಮುಕಿ ಯಾವ ರಾಜಕೀಯ ರಾಜಕಾರಣಿ ಬಂದರೂ ಕೂಡ ನೀವು ಅವ್ರನ್ನ ತಡೆದು ಕೇಳಬೇಕು. ಏನಂತ ಕೇಳಬೇಕು, ಸ್ವಾಮಿ ನಮ್ದು ಎಸ್ಟಿ ಹೋರಾಟ ಏನಾಯ್ತು, ಎಷ್ಟಿ ಸೇರಿಸ್ತೀರಿ ಇಲ್ಲೋ ನಮ್ಮನ್ನ, ನಾವು ಎಷ್ಟು ದಿನ ನಿಮ್ಗೆ ಓಟ್ ಹಾಕ್ಬೇಕು, ನಾವು ಇನ್ನೂ ಇಲ್ಲೇ ಇರ್ಬೇಕಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಬೇಕು ನೀವು ಅಂತ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.